ಕೋಟಿ ಚೆನ್ನಯ್ಯರು ಕಾಯವನ್ನು ಬಿಟ್ಟು ಮಾಯವನ್ನು ಸೇರಿದ್ದಾರೆ. ಮೃತದೇಹಕ್ಕೆ ಮಾಡಬೇಕಾದ ಪ್ರಕ್ರಿಯೆ ಎಲ್ಲವನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ದೇವೆ. ಮಾಯವನ್ನು ಸೇರುವಂತಹ ಹೊತ್ತಿನಲ್ಲಿ ಕೋಟಿಯಾಡಿದ ಮಾತು, ಕರಡಿಯನ್ನು ಕಟ್ಟಿ ಆ ಮೂಲಕವಾಗಿ ನಮ್ಮನ್ನು ನಂಬಿಕೊಂಡು ಬನ್ನಿ, ಕಷ್ಟ ಬಂದ ಕಾಲದಲ್ಲಿ ನಿಮ್ಮ ಇಷ್ಟಾರ್ಥವನ್ನೇ ಈಡೇರಿಸಿಕೊಡುತ್ತೇನೆ. ಆದ್ದರಿಂದ ತುಳುನಾಡಿನಲ್ಲಿ ಆದಿಗರಡಿಯಾಗಿ 8 ಕಡೆಯಲ್ಲಿ ನಾವು ಗರಡಿಯನ್ನು ನಿರ್ಮಿಸಿದ್ದೇವೆ. ಮೂಲ ಗರಡಿಯಾಗಿ 83 ಮೂಲ ಗರಡಿಯನ್ನು ನಿರ್ಮಿಸಿ ತುಳುನಾಡಿನ ಅತ್ಯಂತ 58 ಗರಡಿಗಳನ್ನು ನಿರ್ಮಿಸಿ 12 ಮರದಿಂದ ವಿಗ್ರಹವನ್ನು ಕಿತ್ತಿ ಕೋಟಿ ಚೆನ್ನಯ್ಯರನ್ನು ಆರಾಧಿಸಿಕೊಂಡು ಬರುವಂತಹ ವ್ಯವಸ್ಥೆಯನ್ನು ಮಾಡಿ ಆಯಿತು. ಯಾರು ಕೋಟಿ ಚೆನ್ನಯ್ಯರನ್ನು ನಂಬಿಕೊಂಡು ಬರುತ್ತಾರೋ ಅಂತವರ ಸಂಕಷ್ಟವೆಲ್ಲವೂ ಪರಿಹಾರವಾಗ್ತದೆ ಅನ್ನುವಂತಹ ತತ್ವ ಸಂದೇಶವನ್ನು ಸಾರುವಂತಹ ಈ ಪುಣ್ಯಕತೆ, ಗತಾಂತರ್ಗತವಾದಂತಹ ತತ್ವ ಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೋದಂಡರಾಮ ಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ ಸ್ಥಳ ದೇವರಿಗೂ ವಂದಿಸುತ್ತಾ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಗೀತೆಯನ್ನು ಜನಿಸಿದ ಶುಭವನ ಹರಸಿದ ಶುಭ ನಾಮ